ವಾಸ್ತುಶಾಸ್ತ್ರದಲ್ಲಿ ಗೂಬೆಗೆ ವಿಶೇಷ ಮಹತ್ವವಿದೆ ಗೂಬೆ ತಾಯಿ ಲಕ್ಷ್ಮಿಯ ವಾಹನ ಎನ್ನಲಾಗುತ್ತದೆ ಈ ಗೂಬೆಯ ವಿಚಾರವಾಗಿ ಅನೇಕ ನಂಬಿಕೆಗಳಿದೆ ಈ ಗೂಬೆ ನಮ್ಮ ಧರ್ಮದ ಪ್ರಕಾರ ಅನೇಕ ಸಂಕೇತವನ್ನು ನೀಡುತ್ತದೆ ಹಿಂದೂ ಧರ್ಮದಲ್ಲಿ ಗೂಬೆ ಒಳ್ಳೆಯದು ಅಥವಾ ಕೆಟ್ಟದ್ದನ್ನು ಮುನ್ಸೂಚಿಸುತ್ತದೆ ಎಂದು ನಂಬಲಾಗಿದೆ ಗೂಬೆ ನಮ್ಮ ಜೀವನದ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತದೆ ಗೂಬೆ ಶುಭ ಮತ್ತು ಅಶುಭ ವಿಷಯಗಳನ್ನು ಸೂಚಿಸುತ್ತದೆ ಶಾಸ್ತ್ರಗಳಲ್ಲಿ ಗೂಬೆಯನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆಯಾದರೂ ಅನೇಕ ಸ್ಥಳಗಳಲ್ಲಿ ಇದು ಅಶುಭ ಪರಿಣಾಮವನ್ನು ಬೀರುತ್ತದೆ ವಾಸ್ತುಶಾಸ್ತ್ರದಲ್ಲಿ ಗೂಬೆಯನ್ನು ನೋಡುವುದರಿಂದ ಅದು ಮನೆಗೆ ಬರುವುದರಿಂದ ಅನೇಕ ರೀತಿಯ ಪರಿಣಾಮಗಳನ್ನು ನಾವು ಅನುಭವಿಸಬೇಕಾಗುತ್ತದೆ ಹಾಗಾದರೆ ಗೂಬೆ ಮನೆಗೆ ಬಂದರೆ ಅದರ ಅರ್ಥವೇನು ಎಂಬುದು ಇಲ್ಲಿದೆ ನಾವು ಆಕಸ್ಮಿಕವಾಗಿ ಎಲ್ಲಿಯಾದರೂ ಹೋಗುವಾಗ ಗೂಬೆಯನ್ನು ನೋಡಿದರೆ ಅದರಿಂದ ನಮಗೆ ಅಪಾರ ಸಂಪತ್ತು ಸಿಗುತ್ತದೆ ಎನ್ನುವ ಅರ್ಥವಿದೆ ಅಲ್ಲದೆ ಬೇಗ ಶ್ರೀಮಂತರಾಗುತ್ತಾರೆ ಎನ್ನುವ ಅರ್ಥ ಸಹ ಇದಕ್ಕಿದೆ ವಾಸ್ತುಶಾಸ್ತ್ರದಲ್ಲಿ ಗೂಬೆಗಳ ಬಗ್ಗೆ ಒಂದು ದೊಡ್ಡ ನಂಬಿಕೆಯಿದೆ ದೊಡ್ಡ ಕಾಯಿಲೆಯಿಂದ ಬಳಲುತ್ತಿರುವವರು ಗೂಬೆ ಮುಟ್ಟಿದರೆ ಅವರು ಆ ರೋಗದಿಂದ ಮುಕ್ತರಾಗುತ್ತಾರೆ ಎನ್ನುವ ನಂಬಿಕೆಯಿದೆ ಎಲ್ಲರಿಗೂ ಗೊತ್ತಿರುವಂತೆ ಗೂಬೆಯನ್ನು ಲಕ್ಷ್ಮಿಯ ವಾಹನ ಎನ್ನಲಾಗುತ್ತದೆ ನಾವು ಸಂಪತ್ತು ಪಡೆಯಲು ಲಕ್ಷ್ಮಿಯ ಆರಾಧನೆ ಮಾಡುತ್ತೇವೆ ನಿಮಗೆ ಸಂಪತ್ತು ಸಿಗುವ ಮೊದಲು ಅನೇಕ ಸಂಕೇತಗಳು ಕಾಣಿಸುತ್ತದೆ ಹೌದು ನಿಮ್ಮ ಮನೆ ಅಥವಾ ಮನೆಯ ಸುತ್ತಲೂ ಗೂಬೆಯನ್ನು ಕಂಡರೆ ಬಹಳ ಬೇಗ ಶ್ರೀಮಂತಿಕೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಹಾಗಾಗಿ ನಿಮಗೆ ಬಿಳಿ ಗೂಬೆ ಕಂಡರೆ ಅಥವಾ ಮನೆಗೆ ಬಂದರೆ ಅದೃಷ್ಟ ಎನ್ನಲಾಗುತ್ತದೆ ಬಿಳಿ ಗೂಬೆಯನ್ನು ನೋಡುವುದು ನೀವು ಕೆಲವು ಸಕಾರಾತ್ಮಕ ಸುದ್ದಿಗಳನ್ನು ನೀಡುತ್ತದೆ ಎನ್ನುವ ನಂಬಿಕೆಯಿದೆ ಇದು ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತದೆ ಗೂಬೆಯನ್ನು ನೀವು ನೋಡಿದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಅದೃಷ್ಟವು ನಿಮ್ಮನ್ನು ಯಾವಾಗಲೂ ಬೆಂಬಲಿಸುತ್ತದೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸಲಿದೆ ಮತ್ತು ಒಳ್ಳೆಯ ಸುದ್ದಿ ಶೀಘ್ರದಲ್ಲೇ ಬರಲಿದೆ ಎಂದರ್ಥ ಬಲಭಾಗದಲ್ಲಿ ಗೂಬೆಯನ್ನು ನೋಡುವುದು ಅಥವಾ ಅದು ಹೋಗುವುದನ್ನು ಕೇಳಿದರೆ ಯಾವಾಗಲೂ ಅಶುಭ ಫಲವನ್ನು ನೀಡುತ್ತದೆ ಎನ್ನಲಾಗುತ್ತದೆ ಅದನ್ನು ಕೆಟ್ಟ ಶಕುನವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ನಿಮಗೆ ಆರ್ಥಿಕ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ ನೀವು ಹಣದ ನಷ್ಟವನ್ನು ಅನುಭವಿಸುವ ಸಾಧ್ಯತೆ ಇರುತ್ತದೆ ಹಾಗೆಯೇ ಎಡಭಾಗದಲ್ಲಿ ಗೂಬೆಯನ್ನು ನೋಡುವುದು ಶುಭ ಫಲಗಳನ್ನು ನೀಡುತ್ತದೆ ಅದೇ ರೀತಿ ಗೂಬೆ ಬಂದು ಮನೆಯ ಚಾವಣಿಯ ಮೇಲೆ ಕುಳಿತರೆ ಅಥವಾ ಚಾವಣಿಯ ಮೇಲೆ ಕುಳಿತು ಶಬ್ದ ಮಾಡಿದರೆ ಅದು ಮನೆಯ ಸದಸ್ಯರ ಮರಣವನ್ನು ಸೂಚಿಸುತ್ತದೆ ಪೂರ್ವದಲ್ಲಿ ಗೂಬೆ ಕಾಣಿಸಿಕೊಂಡರೆ ಅಥವಾ ಅದರ ಧ್ವನಿ ಕೇಳಿದರೆ ಆಗ ಹಠಾತ್ ಹಣ ನಿಮಗೆ ಸಿಗುತ್ತದೆ ಎನ್ನಲಾಗುತ್ತದೆ ನಿಮಗೆ ಬಹಳ ದಿನಗಳಿಂದ ಯಾವುದಾದರೂ ಹಣಕಾಸಿನ ಸಮಸ್ಯೆ ಇದ್ದರೂ ಸಹ ಅದಕ್ಕೆ ಪರಿಹಾರ ಸಿಗುತ್ತದೆ ಗೂಬೆ ಸಂತೋಷ ಶಾಂತಿ ಮತ್ತು ಸಂಪತ್ತಿನ ಸಂಕೇತವಾಗಿದೆ ಹಣವನ್ನು ಪಡೆಯಲು ಮನೆಯಲ್ಲಿ ಗೂಬೆಯ ಚಿತ್ರವನ್ನು ಹಾಕುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಗೂಬೆಯನ್ನು ಆಗಾಗ ನೋಡುವುದು ಅಥವಾ ಗೂಬೆ ಮನೆಗೆ ಬರುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು